नमस्कार वीक्षकरे सुद्दिगार यूट्यूब चानल मुखांतर वार्ते विचार मुंदे तरुत्तिरुव नानु निम्म आशा महेंद्र खासगी शिक्षकरिगे भद्रतेगे आग्रह उत्तम समाज निर्माण शिक्षक पात्र महत्वदागिद्दु इंतह शिक्षकरन्नु सरकारवागली समाजवागली ಸರಿಯಾಗಿ ನಡೆಸಿಕೊಳ್ಳುತ್ತಿಲ್ಲ ಖಾಸಗಿ ಶಾಲೆಗಳ ಶಿಕ್ಷಕರು ಇನ್ನು ಅಭದ್ರತೆಯಲ್ಲಿ ಬದುಕುತ್ತಿದ್ದಾರೆ ಎಂದು ಬಿಎಂಸಿಐ ಮಾಜಿ ಅಧ್ಯಕ್ಷ ಎಚ್ ಕೆ ಶ್ರೀಕಂಠ ಬೇಸರ ವ್ಯಕ್ತಪಡಿಸಿದರು ಮಾನಸ ಶಾಲೆಯಲ್ಲಿ ಖಾಸಗಿ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಭಾನುವಾರ ಆಯೋಜನೆ ಮಾಡಿದ್ದ ರೇಷನ್ ಕಿಟ್ ವಿತರಣೆ ಸಮಾರಂಭದಲ್ಲಿ ಮಾತನಾಡಿದರು ಇಂದು ಸಮಾಜದಲ್ಲಿ ಕೂಲಿ ಕಾರ್ಮಿಕರು ಗಾರೆ ಕೆಲಸ ಮಾಡುವವರು ತಿಂಗಳಿಗೆ 20 ರಿಂದ 30 ಸಾವಿರ ಸಂಪಾದನೆ ಮಾಡುತ್ತಿದ್ದಾರೆ ಆದರೆ ಖಾಸಗಿ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸುವ ಶಿಕ್ಷಕರು ಕನಿಷ್ಠ 4 ರಿಂದ 5 ಸಾವಿರ ಸಂಬಳಕ್ಕೆ ದುಡಿಯುತ್ತಿದ್ದಾರೆ ಇಂತಹ ಶಿಕ್ಷಕರ ಬಗ್ಗೆ ಸರ್ಕಾರವಾಗಲಿ ಸಮಾಜವಾಗಲಿ ಚಿಂತೆ ನಡೆಸದಿರುವುದು ಅವರ ಕುಟುಂಬಕ್ಕೆ ಭದ್ರತೆ ಒದಗಿಸದಿರುವುದು ದುರದೃಷ್ಟಕರ ಎಂದರು ರಾಜಕೀಯಕ್ಕೆ ಬರುವ ಮೊದಲೇ ನನಗೆ ಚಿತ್ರರಂಗದ ನಂಟಿತ್ತು ಡಿಕೆಶಿ ಹೇಳಿಕೆ ರಾಜಕೀಯಕ್ಕೆ ಬರುವ ಮೊದಲು ನನಗೆ ಚಿತ್ರರಂಗದ ನಂಟಿದೆ ಎಂಬ ಬಗ್ಗೆ ಹೇಳಿಕೊಂಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶುಕುಮಾರ್ ಅವರು ಚಿತ್ರ ವಿತರಣೆಯಲ್ಲಿ ತೊಡಗಿಕೊಂಡದ್ದನ್ನು ನೆನಪಿಸಿಕೊಂಡರು ಎಸ್ ನಾರಾಯಣ ನಿರ್ದೇಶನದ ಫೈಲಿ ಚಿತ್ರದ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅವರು ರಾಜಕೀಯಕ್ಕೂ ಮೊದಲು ಚಿತ್ರರಂಗದಲ್ಲಿ ತೊಡಗಿಸಿಕೊಂಡಿದ್ದರ ನೆನಪನ್ನು ಮೆಲುಕು ಹಾಕಿದರು ರಾಜಕೀಯಕ್ಕೆ ಬರುವಕ್ಕೂ ಮೊದಲು ನಾನು ಸಿನಿಮಾ ರಂಗದಲ್ಲಿ ಚಿತ್ರ ವಿತರಣೆಯಲ್ಲಿದ್ದೆ ಯಾವಾಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟೆನೋ ಸಿನಿಮಾ ಕ್ಷೇತ್ರದಿಂದ ದೂರವಾದೆ ಆದರೆ ಈ ಕ್ಷೇತ್ರದೊಂದಿಗಿನ ಒಡನಾಟ ಕಡಿಮೆಯಾಗಿಲ್ಲ ಅದಕ್ಕಾಗಿಯೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಎಂದರು 94 ಪ್ರಶಸ್ತಿ ಪಡೆದ ದಾರಿ ಯಾವುದಯ್ಯ ವೈಕುಂಠಕ್ಕೆ ನಿರ್ದೇಶಕ ಸಿದ್ದು ಪೂರ್ಣಚಂದ್ರ ಜೊತೆ ಮಾತುಕತೆ ಇಂಡಸ್ಟ್ರಿಗೆ ಬಂದ ಮೇಲೆ ಮೊದಲ ಬಾರಿ ಸಿಗುತ್ತಿರುವ ಪುರಸ್ಕಾರಗಳು ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಸಿಕ್ಕ ಕೀರ್ತಿ ಅದು ನನ್ನ ಆತ್ಮವಿಶ್ವಾಸ ಹೆಚ್ಚಿಸಿದೆ ಬಗ್ಗೆ ಸಂತಸವಿದೆ ಇವರು ಅವಾರ್ಡ್ ಗೆ ಫಿಕ್ಸ್ ಗೆ ಆಗೋದ್ರ ಅನ್ನೋ ರೀತಿಯ ಚುಚ್ಚು ಮಾತುಗಳಿಂದ ಸಂಕಟ ಇನ್ಮೇಲೆ ನೀವು ಫುಲ್ ಕಮರ್ಷಿಯಲ್ ಸಿನಿಮಾ ಮಾಡಬಹುದು ಅನ್ನೋ ತರದ ಮಾತುಗಳಿಂದ ಸವಾಲು ಹುಟ್ಟಿಕೊಂಡಿದೆ ನನ್ನನ್ನು ಹೊಸದಾಗಿ ತೋರಿಸುವ ಚಿತ್ರಗಳಿಗೆ ಸ್ವಾಗತ ಇಷ್ಟೊಂದು ಪ್ರಶಸ್ತಿ ತನ್ನದಾಗಿಸಿಕೊಳ್ಳುವಂತ ವಿಶೇಷತೆ ಏನಿದೆ ಸಿನಿಮಾದಲ್ಲಿ ತಮ್ಮ ತಮ್ಮ ವೈಕುಂಠವನ್ನು ಅಂದರೆ ಕನಸನ್ನು ಬೆನ್ನತ್ತಿ ಹೋಗುವ ವ್ಯಕ್ತಿಗಳ ಬದುಕಿನ ಬಣ್ಣವನ್ನು ಈ ಚಿತ್ರದಲ್ಲಿ ಕಟ್ಟಿಕೊಟ್ಟಿದ್ದೇವೆ ಒಬ್ಬ ಕಳ್ಳ ಇನ್ನೊಬ್ಬ ಹೆಣ ಸುಡುವ ವ್ಯಕ್ತಿ ಮತ್ತು ಅವನ ನಾಯಿ ಒಬ್ಬಕ್ಕೆ ಗರ್ಭಿಣಿ ಇನ್ನೊಬ್ಬ ವಿಕ್ಷಿಪ್ತ ವ್ಯಕ್ತಿ ಹೀಗೆ ಒಂದಿಷ್ಟು ಮಂದಿಯ ಹುಡುಕಾಟ ಕೆಲವೊಂದು ಘಟನೆಗಳಿಂದ ಅವರಲ್ಲಾಗುವ ಬದಲಾವಣೆ ಸೂಕ್ಷ್ಮ ವಿವರಗಳು ಕಥೆಯ ಪಾಸಿಟಿವ್ ಅಂಶಗಳು ವ್ಯವಸ್ಥೆಯಲ್ಲಿರುವ ಸೂಕ್ಷ್ಮ ಕ್ರೌರ್ಯವನ್ನು ಬಿಂಬಿಸುತ್ತದೆ ಈ ಸಿನಿಮಾದ ಬಹುಭಾಗದ ಚಿತ್ರೀಕರಣ ಸ್ಮಶಾನದಲ್ಲಿ ಆಗಿರೋದು ವಿಶೇಷ ಇದರಲ್ಲಿ ಸ್ಮಶಾನವನ್ನು ಹುಟ್ಟು ಸಾವಿನ ರೂಪಕವಾಗಿ ತಂದಿದ್ದೇವೆ ಬಾಲ ರಾಜವಾಡಿ ಹೆಣ ಸುಡುವವನ ಪಾತ್ರದಲ್ಲಿದ್ದಾರೆ ವರ್ತನ್ ತಿಥಿ ಸಿನಿಮಾ ಖ್ಯಾತಿಯ ಪೂಜಾ ಅರುಣ್ ಮೂರ್ತಿ ನಟಿಸಿದ್ದಾರೆ ಪ್ರಶಸ್ತಿ ಅವಕಾಶ ಸೃಷ್ಟಿಸುತ್ತೆ ಅನ್ನುವ ಭರವಸೆ ಇಲ್ಲ ಅಕ್ಷತ ಪಾಂಡೋಪುರ ಪ್ರತಿಷ್ಠಿತ ಕ್ರೀಡಾ ಸಾಧಕರ ಪ್ರಶಸ್ತಿ ಪ್ರದಾನ ವಿಳಂಬ ಸಾಧ್ಯತೆ ಒಲಿಂಪಿಕ್ ಹಿನ್ನೆಲೆಯಲ್ಲಿ ದೇಶದ ಪ್ರತಿಷ್ಠಿತ ಕ್ರೀಡಾ ಪ್ರಶಸ್ತಿ ಪ್ರದಾನ ಸಮಾರಂಭ 10 ದಿನಗಳ ಕಾಲ ವಿಳಂಬವಾಗುವ ಸಾಧ್ಯತೆ ಇದೆ ಪ್ರತಿ ವರ್ಷ ಆಗಸ್ಟ್ 29ರ ಕ್ರೀಡಾ ದಿನಾಚರಣೆಯಂದು ಕ್ರೀಡಾ ಸಾಧಕರಿಗೆ ರಾಷ್ಟ್ರಪತಿಗಳು ಪ್ರಶಸ್ತಿ ಪ್ರದಾನ ಮಾಡುತ್ತಿದ್ದರು ಅದಕ್ಕಾಗಿ ಜುಲೈ ವೇಳೆಗೆ ಆಯ್ಕೆ ಪ್ರಕ್ರಿಯೆಗಳು ನಡೆಯುತ್ತಿದ್ದವು ಈ ಬಾರಿ ಜೂನ್ 23ರಿಂದ ಆಗಸ್ಟ್ 8ರವರೆಗೂ ಒಲಿಂಪಿಕ್ ಕ್ರೀಡೆ ನಡೆಯಲಿದ್ದು ಅದರಲ್ಲಿ ಭಾರತದ 126 ಅಥ್ಲೆಟಿಕ್ಗಳು ಭಾಗವಹಿಸುತ್ತಿದ್ದಾರೆ ಒಲಿಂಪಿಕ್ ಪದಕ ವಿಜೇತರನ್ನ ಪ್ರಶಸ್ತಿಗೆ ಪರಿಗಣಿಸಬೇಕಿರುವುದರಿಂದ ಆಯ್ಕೆ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಕ್ರೀಡಾ ಸಚಿವಾಲಯದ ಪ್ರಕಾರ ಈಗಾಗಲೇ ಸಾಧಕರನ್ನು ಗುರುತಿಸುವ ನಾಮನಿರ್ದೇಶನ ಪ್ರಕ್ರಿಯೆಯನ್ನು ಜುಲೈ 5ಕ್ಕೆ ಪೂರ್ಣಗೊಳಿಸಲಾಗಿದೆ ಕಳೆದ ಬಾರಿಯ ಸಭೆಯಲ್ಲಿ ಒಲಿಂಪಿಕ್ ವಿಜೇತರನ್ನ ಪ್ರಶಸ್ತಿಗೆ ಪರಿಗಣಿಸಬೇಕು ಎಂಬ ಚರ್ಚೆಗಳಾಗಿವೆ ಆಗಸ್ಟ್ 8ರವರೆಗೆ ಒಲಿಂಪಿಕ್ ನಡೆಯಲಿದೆ ಹಾಗಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭ ಇನ್ನು 10 ದಿನಗಳ ಕಾಲ ವಿಳಂಬವಾಗುವ ಸಾಧ್ಯತೆ ಇದೆ ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ಫೀಸ್ ಟಾರ್ಚರ್ ಪೋಷಕರ ಪ್ರತಿಭಟನೆ ರಾಜಧಾನಿಯಲ್ಲಿ ಖಾಸಗಿ ಶಾಲೆಗಳ ಪೋಷಕರ ಫೀಸ್ ಫೈಟ್ ತಾರಕಕ್ಕೆ ಏರುತ್ತಿದೆ ಖಾಸಗಿ ಶಾಲೆಗಳು ವರ್ಸಸ್ ಸಿಲಿಕಾನ್ ಸಿಟಿ ಪೋಷಕರ ಫೀಸ್ ಫೈಟ್ ದಿನದಿನವೂ ಹೆಚ್ಚಾಗುತ್ತಿದೆ ಕೆಂಪಾಪುರದಲ್ಲಿರುವ ಜೈನ್ ಹೆರಿಟೇಜ್ ಶಾಲೆಯ ಫೀಸ್ ಟಾರ್ಚರ್ ವಿರುದ್ಧ ಇಂದು ಪೋಷಕರು ಪ್ರತಿಭಟನೆಗೆ ಇಳಿದಿದ್ದಾರೆ ಫೀಸ್ ಕಟ್ಟಲ್ಲ ಎಂದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ಬಂದ್ ಮಾಡಿದ್ದು ಈ ನಿಟ್ಟಿನಲ್ಲಿ ಶಾಲೆ ಆಡಳಿತ ಮಂಡಳಿಯ ವಿರುದ್ಧ ಪ್ರತಿಭಟನೆ ನಡೆಸಲಾಗುತ್ತಿದೆ ಆನ್ಲೈನ್ ಕ್ಲಾಸ್ ಬಂದ್ ಮಾಡಿರುವುದಕ್ಕೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೆಟ್ರೋದಲ್ಲಿ ಕೋವಿಡ್ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಬಿಎಂಆರ್ಸಿಎಲ್ ದಂಡಾಸ್ತ್ರ ಪ್ರಯೋಗ ನಿತ್ಯ ಎಷ್ಟೆಷ್ಟು ದಂಡ ಸಂಗ್ರಹ ಕೊರೋನಾ ಅನ್ಲಾಕ್ ಆಗಿದ್ದಾಗಿಂದ ಸದ್ಯ ಸಿಲಿಕಾನ್ ಸಿಟಿಯಲ್ಲಿ ಮೆಟ್ರೋ ಸಂಚಾರ ಶುರುವಾಗಿದೆ ಎಂದಿನಂತೆ ಜನ ಪ್ರಯಾಣ ಶುರು ಮಾಡಿದ್ದಾರೆ ಆದರೆ
ಮೆಟ್ರೋ ರೈಲಿನಲ್ಲಿ ಕೋವಿಡ್ ನಿಯಮ ಉಲ್ಲಂಘನೆಯಾಗುತ್ತಿರುವ ಬಗ್ಗೆ ಅನೇಕ ದೂರುಗಳು ಬಂದಿದ್ದವು. ಹೀಗಾಗಿ ದಂಡ ವಿಧಿಸಲು ಬಿಎಂಆರ್ಸಿಎಲ್ ಮುಂದಾಗಿತ್ತು. ಮೆಟ್ರೋದಲ್ಲಿ ಕೊರೋನಾ ನಿಯಮ ಉಲ್ಲಂಘಿಸಿದ್ರೆ ಭಾರಿ ದಂಡ ವಿಧಿಸಲಾಗುತ್ತಿತ್ತು. ಸದ್ಯ ಕಳೆದ ಒಂದು ವಾರದಲ್ಲಿ ಸುಮಾರು 1,77,250 ರು ದಂಡ ವಸೂಲಿಯಾಗಿದೆ. ಮೆಟ್ರೋ ರೈಲಿನಲ್ಲಿ ಫೇಸ್ ಮಾಸ್ಕ್ ದೈಹಿಕ ಅಂತರ ಕಡ್ಡಾಯವಾಗಿ ಪಾಲಿಸಬೇಕು. ಮೆಟ್ರೋ ನಿಲ್ದಾಣ ಹಾಗೂ ಮೆಟ್ರೋ ರೈಲಿನಲ್ಲಿ ಸರಿಯಾಗಿ ಮಾಸ್ಕ್ ಧರಿಸದಿದ್ದರೆ ನಿಯಮ ಉಲ್ಲಂಘಿಸುವವರಿಗೆ 250 ರು ದಂಡ ವಿಧಿಸಲಾಗುತ್ತದೆ. ಕಳೆದ ಒಂದು ವಾರದಲ್ಲಿ ಪ್ರಯಾಣಿಕರಿಂದ 1,77,250 ರು ದಂಡ ವಸೂಲಿ ಮಾಡಲಾಗಿದೆ. ಗುರು ರಾಘವೇಂದ್ರ ಬ್ಯಾಂಕ್ ವಂಚನೆ. ಬಿಜೆಪಿ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ 12 ಕೋಟಿ ಸಾಲ ಕಟ್ಟಿಲ್ಲ, ಠೇವಣಿದಾರರ ಅಳಲು. ನಗರದ ಬಸವನಗುಡಿಯ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್ ಅನ್ನು ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿ ಡಾಕ್ಟರ್ ಶಂಕರ್ ಗುಹಾ ದ್ವಾರಕನಾಥ್ ಬೆಳ್ಳೂರು ಪತ್ರಿಕಾಗೋಷ್ಠಿ ನಡೆಸಿದ್ರು. ಈ ಬ್ಯಾಂಕ್ ಹಗರಣ ಬೆಳಕಿಗೆ ಬಂದು 2 ವರ್ಷಗಳಾಗ್ತಾ ಬಂತು. ಇದನ್ನ ಸಿಐಡಿ ತನಿಖೆಗೆ ವಹಿಸಲಾಗಿದೆ. ಆದರೆ ಏನು ತನಿಖೆ ಆಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ವಾಸ್ತವದಲ್ಲಿ ಸಿಐಡಿಗೆ ಇಷ್ಟು ದೊಡ್ಡ ಹಗರಣ ತನಿಖೆ ಮಾಡಲು ಸಾಮರ್ಥ್ಯ ಇಲ್ಲ. ಈಗಾಗಲೇ ಸುಮಾರು ಠೇವಣಿದಾರರು ಮೃತರಾಗಿದ್ದಾರೆ ಎಂದು ಹೇಳಿದ್ರು. ಈ ಹಗರಣದಲ್ಲಿ ಬಿಜೆಪಿಯ ಮಾಜಿ ಎಂಎಲ್ಸಿ ಅಶ್ವಥ್ ನಾರಾಯಣ ಡಿಫಾಲ್ಟರ್, 12 ಕೋಟಿ ರೂಪಾಯಿ ಹಣ ಕಟ್ಟಿಲ್ಲ. ಸರ್ಕಾರ ಈ ಬಗ್ಗೆ ತುರ್ತು ಕ್ರಮ ಕೈಗೊಳ್ಳಬೇಕು. ಸಿಎಂ ಯಡಿಯೂರಪ್ಪ ಈ ಬಗ್ಗೆ ಗಮನ ನೀಡಬೇಕೆಂದು ಡಾಕ್ಟರ್ ಶಂಕರ್ ಗುಹಾ ಮನವಿ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹೆದರಿ ವಿದ್ಯಾರ್ಥಿನಿ ಆತ್ಮಹತ್ಯೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹೆದರಿ ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ಶನಿವಾರ ನಡೆದಿದೆ. ಸ್ಥಳೀಯ ಕಲ್ಪಡ ಗಲ್ಲಿಯ ಅಶೋಕ ಪರೀಟ ಅವರ ಮಗಳಾದ ಸ್ನೇಹಾ ಪರೀಟ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿನಿ. June 19 and 22 ಎಸ್ಎಸ್ಎಲ್ಸಿ ಪರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಸರಿಯಾಗಿ ಅಭ್ಯಾಸ ಮಾಡು ಎಂದು ಪೋಷಕರು ಹೇಳಿದ್ದರು. ಅದನ್ನೇ ಮನಸ್ಸಿಗೆ ತೆಗೆದುಕೊಂಡ ಸ್ನೇಹಾ ಶನಿವಾರ ಮಧ್ಯಾಹ್ನ ತಮ್ಮ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಪಾಕ್ಗೆ ಕೋವಿಡ್ 4ನೇ ಅಲೆ ಭೀತಿ. ಸೋಂಕಿತರ ಸಂಖ್ಯೆ 3 ಪಟ್ಟು ಏರಿಕೆ. ಪಾಕಿಸ್ತಾನ ಈಗ ಕೊರೋನಾ ವೈರಸ್ನ 4ನೇ ಅಲೆ ಭೀತಿಯಲ್ಲಿದೆ. ಏಕೆಂದರೆ ಕಳೆದ 3 ವಾರಗಳ ಅವಧಿಯಲ್ಲಿ ಪ್ರತಿನಿತ್ಯವೂ ಪಾಕಿಸ್ತಾನದಲ್ಲಿ ಸೋಂಕಿತರ ಸಂಖ್ಯೆ 3 ಪಟ್ಟು ಹೆಚ್ಚಾಗಿದೆ. ಪಾಕಿಸ್ತಾನದಲ್ಲಿ ಭಾನುವಾರ ಒಂದೇ ದಿನ 1,980 ಹೊಸ ಪ್ರಕರಣಗಳು ಪತ್ತೆಯಾಗಿದ್ದು ಪಾಸಿಟಿವಿಟಿ ದರ ಪ್ರಮಾಣ ಶೇಕಡ 4.9ಕ್ಕೆ ಜಿಗಿದಿದೆ. June 21 ಕೇವಲ 633 ಪ್ರಕರಣಗಳು ದೃಢಪಟ್ಟಿದ್ದವು. ಹೀಗಾಗಿ 3 ಪಟ್ಟು ಪ್ರಕರಣ ಸಂಖ್ಯೆ ಹೆಚ್ಚಿದಂತಾಗಿದೆ. ಇದರೊಂದಿಗೆ ಪಾಕಿಸ್ತಾನದಲ್ಲಿ ಒಟ್ಟು ಸಂಖ್ಯೆತರ ಸಂಖ್ಯೆ 9,73,284ಕ್ಕೆ ಮುಟ್ಟಿದೆ. ಪಾಕ್ನಲ್ಲಿ 60 ಹಿಂದೂಗಳು ಇಸ್ಲಾಂಗೆ ಬಲವಂತ ಮತಾಂತರ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಮಾಲ್ಟಿ ಎಂಬಲ್ಲಿ 60ಕ್ಕೂ ಹೆಚ್ಚು ಹಿಂದೂಗಳನ್ನ ಬಲವಂತವಾಗಿ ಇಸ್ಲಾಂಗೆ ಮತಾಂತರ ಮಾಡಲಾಗಿದೆ ಎಂಬ ಗಂಭೀರ ಪ್ರಕರಣ ಬೆಳಕಿಗೆ ಬಂದಿದೆ. ಮಾಲ್ಟಿ ನಗರಸಭಾ ಅಧ್ಯಕ್ಷ ಅಬ್ದುಲ್ ರಾವ್ ನಿಜಾಮನಿ ಅವರ ಸಮ್ಮುಖದಲ್ಲಿ 60 ಹಿಂದೂಗಳಿಗೆ ಇಸ್ಲಾಂ ಪ್ರಮಾಣ ವಚನ ಬೋಧಿಸಲಾಗಿದೆ. ಜೊತೆಗೆ ನನ್ನ ಸಮ್ಮುಖದಲ್ಲಿ ಇಸ್ಲಾಂ ಮತ ಸ್ವೀಕರಿಸಿದವರಿಗೆ ಒಳ್ಳೆಯದಾಗಲಿ ಎಂದು ಅಬ್ದುಲ್ ಕರೆ ಕೊಟ್ಟಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಪಾಕಿಸ್ತಾನದ ಒಟ್ಟಾರೆ ಜನಸಂಖ್ಯೆಯ ಪೈಕಿ ಶೇಕಡ 2 ಮಾತ್ರ ಇರುವ ಹಿಂದೂಗಳ ಪೈಕಿ ಬಹುತೇಕರು ಸಿಂಧ್ ಪ್ರಾಂತ್ಯದಲ್ಲೇ ನೆಲೆಸಿದ್ದಾರೆ. ಇದೀಗ ಅವರನ್ನ ಬಲವಂತವಾಗಿ ಮತಾಂತರಿಸುವ ಕೃತ್ಯಕ್ಕೆ ಪಾಕ್ ಮುಂದಾಗಿದೆ. ಆದಾಯ ತೆರಿಗೆ ಇಲಾಖೆ 155 ಹುದ್ದೆಗೆ ನೇಮಕಾತಿ. ಕ್ರೀಡಾಪಟುಗಳಿಗೆ ಅವಕಾಶ. ದೇಶದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುವ ಆದಾಯ ತೆರಿಗೆ ಇಲಾಖೆಯು ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದೆ. ಮುಂಬೈನ ಆದಾಯ ತೆರಿಗೆ ಪ್ರಧಾನ ಮುಖ್ಯ ಆಯುಕ್ತರು, ಆದಾಯ ತೆರಿಗೆ ಇನ್ಸ್ಪೆಕ್ಟರ್, ತೆರಿಗೆ ಸಹಾಯಕ ಮತ್ತು ಮಲ್ಟಿಟಾಸ್ಕಿಂಗ್ ಸಿಬ್ಬಂದಿ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಕೆಲವು ಆಟಗಳು ಕ್ರೀಡಾ ವಿಭಾಗಗಳಲ್ಲಿ ಗುರುತಿಸಿಕೊಂಡ ಉತ್ತಮ ಕ್ರೀಡಾಪಟುಗಳು ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.